ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂಜಲಿ ಮತ್ತು ಅವನ ನಡುವೆ ಸ್ನೇಹ ಇತ್ತ, ಪ್ರೀತಿ ಇತ್ತ, ಅವರಿಬ್ರು ಒಟ್ಟಿಗಿದ್ದು ನೀವು ನೋಡಿದ್ದೀರಾ, ಏನು ಹೇಳ್ತಾ ಇದ್ದ ಅಂಜಲಿ ಬಗ್ಗೆ ನಿಮಗೆ ಗಿರೀಶ? ಚಲೋನೇ ಇದ್ದೀರಿ, ಪ್ರೀತಿಯಿಂದ ಇದ್ದೀರಿ. ಮಾತಾಡ್ಸೇನ್ರಿ, ಅವಳು ಯಾವಾಗಿದ್ರು ಮಮ್ಮಿನ ಅಂತ ಕರಿತಿದ್ಲು ರೀ ನನಗೆ. ಮದ್ವೆ ಆಗ್ತೇನೆ ಅಂದಿದ್ದಿರಿ ಅವರು. ಈಗ ಒಂದು ತಿಂಗಳಾತಂದ್ರೆ ಫೋನ್ ಆನ್ ಮಾಡಿದ್ದಿಲ್ರಿ ಅವರು, ನಾವು ಹೋಗ್ಲಿ ಬಿಡ ಮದ್ವೆ ಆಗ್ಯಾರ, ಮತ್ತೆ ನಾವು ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಸುಮ್ಮನೆ ಇದ್ದೀರಿ. ಈಗ ಅಂಜಲಿ ಮದುವೆ ಆಗ್ತಾಳೆ ನಿಮ್ಮ ಮಗನ ಜೊತೆಗೆ ಅಂತ ನೀವು ಅಂದ್ಕೊಂಡಿದ್ದೀರಿ, ನಿಮ್ಮ ಮಗನೂ ಕೂಡ ಅದನ್ನು ಹೇಳಿದ್ ನಾನು ನಿಮ್ಗೆ, ನಿಮ್ಮ ಒಪ್ಪಿಗೆ ಇತ್ತು ಅದಕ್ಕಂತ. ನಿನಗಿಷ್ಟ ಇದ್ರೆ ಮಾಡ್ಕೊ ಅಂತ ಹೇಳಿದ್ದೀರಿ. ಆಮೇಲೆ ಏನತ್ತ ಗೊತ್ತಿಲ್ಲರಿ ನಾನು. ಈಗ ಈ ಘಟನೆ ನಡೆದಿದ್ದೀಗ ಕೊಲೆ ಘಟನೆ, ಅಂಜಲಿ ಹತ್ಯೆ ಮಾಡಲಾಗಿದೆ, ನಿಮ್ಮ ಮಗ ಚಾಕು ತಮ್ಮಂದು ಇರಿದಿದ್ದಾನೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಮನೆಯೊಳಗೆ. ಯಾಕೆ ಹೀಗಾಯಿತು, ಯಾಕೆ ಈ ಹಂತಕ್ಕೆ ಯಾಕೆ ಹೋದಾವ ಅಂತ ನಿಮಗೆ ಅನ್ನಿಸ್ತದೆ? ನಮಗೇನಷ್ಟು ಗೊತ್ತಿಲ್ಲ ರೀ. ಮುಂದೇನೋ ಮಾಡ್ಬೇಕಂದ್ರೆ ಕೋರ್ಟ್ ಏನು ತೀರ್ಮಾನ ಕೊಡ್ತೈತೆ ಅದು ಶಿಕ್ಷೆ ಅನುಭವಿಸ್ಲಿ ರೀ. ನಾವು ಹೆಲ್ಪ್ ಮಾಡ್ಸಲ್ಲ ರೀ, ಮಾಡಂಗಿಲ್ಲ ರೀ. ಅವ್ ಮಾಡಿದ ತಪ್ಪೈತ್ರಿ, ಇಲ್ಲ ಅನ್ನಂಗಿಲ್ರಿ. ಹೌದ್ರಿ, ನಮಗಿಷ್ಟೆಲ್ಲ ಕಷ್ಟ ಬಂದೈತ್ರಿ, ಇಲ್ಲ ಅನ್ನಂಗಿಲ್ಲ. ನಾನು ಅವನ ಸಂಬಂಧ ನಮಗೂ ತ್ರಾಸ್ರಿ. ಹೌದ್ರಿ, ಈಗ ಸದ್ಯದ ಮನಿ ಇಲ್ಲ ಏನಿಲ್ಲ ರೀ ನಮ್ಗೆ. ಹೌದ್ರಿ, ಬಾಡಿಗೆ ಮನೆಗೆ ಅದೇ ರೀ ನಾವು. ಹೌದ್ರಿ, ಇವು ಎಲ್ಲ ಹಿಂಗೆ ಮಾಡಿದಕ್ಕೆ ಈಗ ಮನೇನು ಬಿಡ್ಸಕತ್ತಾರ್ರಿ. ಇದೊಬ್ಬ ಮಗನೂ ಅಲ್ಲೇ ಕುಂತಾರೆ ಈಗ. ಈಗ ನಾವು ನಿಮ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ಇವ ಕಳ್ಳ ಇದ್ದ, ಸಾಕಷ್ಟು ಕೇಸ್ಗಳು ಇವನ ಮೇಲೆ ಇದ್ವು, ಈಗ ಕೊಲೆ ಮಾಡುವಂತಕ್ಕೆ ಹೋಗಿದ್ದಾನೆ, ಅದಾದ್ಮೇಲೆ ಟ್ರೈನ್ ಒಳಗೂ ಕೂಡ ಒಂದು ಮಹಿಳೆ ಮೇಲೆ ಚಾಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇರಿದಿದ್ದಾನೆ ಅಂತ ಹೇಳೋದಾಗ್ತಾ ಇದೆ. ಇದೆಲ್ಲ ಕೇಳಿದಾಗ ತಾಯಿ ಅವನ್ನ ಒಂದು ಸತಿ ಸಂಪರ್ಕದಲ್ಲಿದ್ದರ, ಅವ್ರೇನಾದರೂ ಬುದ್ಧಿವಾದ ಹೇಳಿದ್ರ, ಈ ಸರಿ ತಪ್ಪು ನಡೆದಾಗ ಅವನನ್ನು ತಿದ್ದೋ ಪ್ರಯತ್ನ ಮಾಡಿದ್ರ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಿಮ್ಮ ಸ್ಪಷ್ಟನೆ ಏನು, ನೀವೇನು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀವಿ. ನಾವು ಹಂಗೇನಾರು ತಪ್ಪು ಮಾಡಿದಾಗ ಬೈತಿದ್ದೆ ರೀ ಅವನು, ನಮ್ಮ ಮಾತೇನು ಕೇಳ್ತಿದ್ದಿಲ್ಲ. ಫಸ್ಟ್ ಏನು ಉಡಾಳ್ತನ ಇದ್ದಿದ್ದಿಲ್ಲ ರೀ ಅವನು, ಯಾವಾಗ ಈ ದೋಸ್ತರ ಸವಾಸ ಮಾಡಿದ್ದ ನೋಡ್ರಿ, ಅದಗೆಟ್ಟು ಬಿಟ್ಟರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.